ದೊಡ್ಡ ಹಿಟ್ ಅಂತ ಅದು ನಾನೇ ಮಾಡಿದೀನಿ, ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನೇ ಮಾಡಿದೀನಿ. ಒಂದು ಸಾಂಗ್ ಕೊಟ್ಟಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಟೈಮಲ್ಲಿ ನಾನು ರಾಜು ಸರ್ ಕೂತ್ಕೊಳ್ಳಿ ಇಲ್ಲಿ ಒಂದು ಸಾಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡಿ ತುಂಬ ದಿನ ಆಯಿತು. ಚಿತ್ರ ಮೇಡಮ್ನಿ ಸಾಂಗ್ ಹಾಡೋ ಕೇಳಿದೀವಿ, ಅವ್ರು ಇಮಿಡಿಯೇಟ್ಲಿ ಓಕೆ ಅಂದರು. ನೆಕ್ಸ್ಟ್ ಲೆವೆಲ್ ಆ ಸಾಂಗ್ ಅವರು ಹಾಡ ಮೇಲೆ ಸೂಪರ್ ಹೋಗಿದೆ. ಆ್ಯಂಡ್ ಐ ವುಡ್ ಲೈಕ್ ಥ್ಯಾಂಕ್ಸ್ ಟು ಕನ್ನಡ ಫೀಲ್ಡ್ ಆಲ್ಸೋ ಆ್ಯಂಡ್ ಆಲ್ ಆರ್ಟಿಸ್ಟ್ ಆ್ಯಂಡ್ ದ್ವಾಪರ ಸಾಂಗ್ ಸಿಂಗರ್ ವೆರಿ ಗುಡ್ ಮ್ಯಾನ್, ಯುವರ್ ವಾಯ್ಸ್ ಇಸ್ ವೆರಿ ನೈಸ್. ಆ್ಯಂಡ್ ನಮ್ಮ ಕೃಷ್ಣ ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಕಂಟಿನ್ಯೂ ಹಿಟ್ಸ್ ಬರಬೇಕು. ಥ್ಯಾಂಕ್ ಯು ಸಾಧು ಸರ್, ನಮಸ್ತೆ. ಆ್ಯಂಡ್ ಅಂದರೆ ನನಗೆ ಕನ್ನಡ ಮೂವೀಸ್ ಫುಲ್ ಮಾಡಬೇಕು ಅಂತ ಇದೀನಿ, ನಿಮ್ಮೆಲ್ಲರೂ ಆಶೀರ್ವಾದ ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇರಲಿ, ಈ ಸಾಂಗಿನ ಆಡಿಯೋ ಈವೆಂಟ್ಗೆ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ, ಬಟ್ ಒಂದು ಫಿಲಮ್ ಹಿಟ್ ಆಗಬೇಕು ಅಂತಂದರೆ ಅದರಲ್ಲಿ ಸಾಂಗ್ ಎಷ್ಟು ಮುಖ್ಯನೋ, ಫಿಲಮಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಎಲ್ಲಾನು ಇಂಪಾರ್ಟೆಂಟು. ಈ ಫಿಲಮಲ್ಲಿ ಎಲ್ಲನೂ ಇದೆ ಅಲ್ವಾ? ಆ್ಯಂಡ್ ಒಂದೊಂದು ಸಾಂಗು ಹಿಟ್ ಆಗೋದು ಅಷ್ಟು ಈಸಿ ಅಲ್ಲ. ಇಡೀ ಆಲ್ಬಮ್ ಹಿಟ್ಟು, ಇಡೀ ಫಿಲಮ್ ಹಿಟ್ಟು, ಇದಕ್ಕಿಂತ ಇನ್ನೇನು ಬೇಕು? ಈ ಫಿಲಮಲ್ಲಿ ನಾನು ಒಂದು ಭಾಗಿಯಾಗಿದ್ದೀನಿ ಅಂತ ಹೇಳ್ಕೊಳ್ಳೋಕೆ ಬಹಳ ಹೆಮ್ಮೆ ಆಗುತ್ತೆ. ಇಂಥ ಒಂದು ಅದ್ಭುತವಾದ ಹಾಡು ಕೊಟ್ಟಂತಹ ಅರ್ಜುನ್ ಸರ್ಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ. ಈವನ್ ಟೀಮ್ ಕೂಡ ತುಂಬಾ ಇಷ್ಟಪಟ್ಟರು. ಥ್ಯಾಂಕ್ಸ್ ಟು ಆಲ್. ಆ್ಯಂಡ್ ಗಣೇಶ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸರ್, ಮುಂಗಾರು ಮಳೆ ಬಂದಾಗ ನಾನು ಕಾಲೇಜ್ ಓದ್ತಾ ಇದ್ದೆ. ಬಹಳ ಇಷ್ಟ ನನಗೆ ಗಣೇಶ್ ಸರ್ ಅಂತಂದರೆ. ಫಸ್ಟು ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದೆ ಮೂವಿ ನೋಡೋಕ್ಕೆ. ಒಂದ್ಸಲ ಮೂವಿ ನೋಡಿ ಬಂದಮೇಲೆ 10 ಸಲ ಕಾಲೇಜ್ನ ಬಂಕ್ ಮಾಡಿ ನಾನು ಹೋಗಿರೋಂಥ ಏಕೈಕ ಚಿತ್ರ ಅಂದರೆ ಮುಂಗಾರು ಮಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮ್ಯಾಮ್. ಎಲ್ಲ 25ನೇ ದಿನದ ಈ ಸನ್ಮಾನಕ್ಕೆ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಒಂದು 10 ಕೆಜಿ ಇಳಿಸೋಣ ಅಂದ್ಕೊಂಡೆ. ಹಿಟ್ ಲಿಸ್ಟಿಗೆ ಬಂತು ಸಿನಿಮಾ, 5 ಕೆಜಿ ಜಾಸ್ತಿ ಆಗಿಬಿಟ್ಟೆ. ಬಹುಶಃ ನಮ್ಮ ಡೈರೆಕ್ಟ್ರು ಎಲ್ಲರ ಬಾಯಿಗೂ ಬೂಟ್ ಇಡೋ ಬದಲು ಕೊನೆಗೂ ಸ್ವೀಟ್ ಇಟ್ಬಿಟ್ರು. ಸೊ ನಾವೇನೇ ಕೆಲಸ ಮಾಡಿದ್ರು ನಿಮ್ಮಗಳ ಆಶೀರ್ವಾದ ಇದ್ದರೆ ಮಾತ್ರ ಈ 25, 50, 75, 100, 1000 ದಟ್ಟದು. ಸೊ ನಿಮ್ಮ ಸಹಕಾರ, ಪ್ರೋತ್ಸಾಹ, ನಿಮ್ಮ ಪ್ರೀತಿ, ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಾನು ಮಾಡಿದ್ದೇನೆ. 100 ದಿನಗಳು ಓಡಿರುವ ಸಿನಿಮಾಗಳಲ್ಲೂ ಮಾಡಿದ್ದೀನಿ. 50 ದಿನ ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ. 25 ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣಂ ಪ್ರಣಯ ಸಖಿ ಚಿತ್ರದಲ್ಲೂ ನಾನು ಅಭಿನಯಿಸಿದ್ದೀನಿ ಅನ್ನಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ 25 ದಿನಗಳು ಅಂತಂದರೆ 25 ವಾರವೇ. ಯಾಕೆ ಅಂತಂದರೆ 4 ವಾರ ಆದಮೇಲೆ ಜನ ಥಿಯೇಟ್ರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಏನು 25ನೇ ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು. ಆದರೆ ಇದು ನಮಗೆ 25 ವಾರಗಳು ಓಡದಷ್ಟು, ಆಗಿನ ಕಾಲದ 25 ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು 25 ದಿನಗಳಲ್ಲೇ ಕಲೆಕ್ಷನ್ ಆಗಿದೆ. ಸೊ ಹಾಗಾಗಿ ಇದು ಬೇಸರ ಪಡುವಂಥ ಒಂದು ವಿಷಯ ಏನಲ್ಲ, ಸಂತೋಷ ಪಡೋವಂಥದ್ದು, ಹೆಮ್ಮೆ ಪಡೋವಂಥದ್ದು ವಿಷಯ. ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋದು. ಸುಮಾರು ನಾನು 100-400 ಸಿನಿಮಾಗಳ ಮೇಲೆ ಮಾಡಿದ್ದೀನಿ, ಆದರೆ ಇವರು ನಂಬರ್ 1ನೇ ಸ್ಥಾನದಲ್ಲಿ ನಿಲ್ತಾರೆ. ಪ್ರಶಾಂತ್ ಜಿ ರುದ್ರಪ್ಪ ಅವರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ, ನನ್ನೊಬ್ಬನೇ ಅಲ್ಲ, ಪ್ರತಿಯೊಬ್ಬ ಕಲಾವಿದನನ್ನು, ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನನ್ನು ಎಲ್ಲರಿಗೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಹಾರ್ಟ್ಲಿ ಕಾಂಗ್ರ್ಯಾಚುಲೇಷನ್ಸ್ ಫಾರ್ 25 ಡೇಸ್. ನನ್ನನ್ನು ಎಲ್ಲರೂ ಗುರ್ತು ಹಿಡಿದಾರೆ, ಅದಕ್ಕೆ ಈ ಫಿಲ್ಮಲ್ಲಿ ಮಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೆ ಥ್ಯಾಂಕ್ ಯು ಗಣೇಶ್ ಸರ್ ಫಾರ್ ಗಿವಿಂಗ್ ಅಪರ್ಚುನಿಟಿ, ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಥ್ಯಾಂಕ್ ಯು ಸಚಿನ್ ಶೆಟ್ಟಿ ಸರ್, ಮತ್ತು ಹೀಗೆ ಮುಂದೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.
ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಕಲಾಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಈ ಕೃಷ್ಣ ಪ್ರಣಯ ಸಖಿ ಮೂವಿ ಇಷ್ಟು ಸಕ್ಸಸ್ ಆಗೋದಕ್ಕೆ ನೀವುಗಳೇ ಕಾರಣ. ಹೀಗೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ನಂಗೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಂಥ ಶ್ರೀನಿವಾಸ್ ರಾಜು ಸರ್ ಮತ್ತು ಸಚಿನ್ ಸರ್ ಮತ್ತು ಪ್ರೊಡ್ಯೂಸರ್ ಸರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಪಾತ್ರ ಚಿಕ್ಕದಾದ್ರೂ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡಿದ್ರೆ ತುಂಬ ಖುಷಿ ಇದೆ. ನನಗೆ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿರೋದೊಂದು ಗೋಲ್ಡನ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ಕೃಷ್ಣ ಪ್ರಣಯ ಸಖಿ ಟೀಮಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಪ್ರೇರಣಾ ಅವರೇ. ಶ್ರೀನಿವಾಸ್ ರಾಜು ಸರ್ ಆ್ಯಂಡ್ ಟು ದ ಹೋಲ್ ಟೀಮ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್ ಗ್ರೇಟ್ ಮೂವಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ each and everyone for giving so much love to Dwapara. It has already crossed 39 million views on YouTube and it has crossed 8 lakh around 31,000 reels on Instagram as well. So the amount of love I'm getting from this song is like irreplaceable. So looking forward for the same amount of love and blessings from all the Kannadigas. So again, thank you so much everyone. ಹಾಡನ್ನು ಕೇಳಿದ್ರಲ್ಲ, ಆ ಕೋಟ್ಯಾಂತರ ಹೃದಯಗಳಿಗೆ ನನ್ನ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು. ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ 25 days ಅಂತ ಹೇಳಿದ್ರೇ ಒಂಥರ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ತುಂಬ ಸ್ಪೆಷಲ್ ಮೂಮೆಂಟ್. ಸೊ ಇದಕ್ಕೆ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ರಾಜು ಸರ್ಗೆ ಹಾಗೆ ವೆಂಕಟ್ ಸರ್ ನಮ್ಮ DOP ಗೆ ಆ್ಯಂಡ್ ಇಡೀ ನನ್ನ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ಗೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಡೆಫಿನೆಟ್ಲಿ ಗೋಲ್ಡನ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಿ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಯಿತು ಅಂದರೆ ತಪ್ಪಾಗಲ್ಲ. ನಿಜವಾಗ್ಲೂ ಎಲ್ಲರೂ ಅಷ್ಟು ಜಾನ್ವಿ 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 ಅಂತಾರೆ ಎಲ್ಲಿ ಹೋದ್ರೂ. ಅಂದರೆ ಇನ್ನೂ ಎಷ್ಟು ಸಿನಿಮಾ ಮಾಡಿದ್ರು ಈ ತಂಡ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಏನಾಯಿತು ಅದು ಲೈಫ್ ಲಾಂಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಗಣೇಶ್ ಸರ್ ರಿಯಲಿ ಮೀನ್ಸ್ ಅ ಲಾಟ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಒಂಥರ ಎಷ್ಟೋ ಬಲ ಬಂದಂಗಾಯಿತು ನನಗೆ. ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಲೇಬೇಕು. ನಮ್ಮ ಇಡೀ ಫ್ಯಾಮಿಲಿ ಕರ್ಕೊಂಡು ನಾನು ಇದೇ ಪ್ರಸನ್ನ ಥಿಯೇಟ್ರಿಗೆ ಬಂದಿದ್ದೆ ಜನದ ಜೊತೆ ನೋಡೋಣ ಅಂತ. ಒಂದ್ಸತಿ ಅಜ್ಜಿ ತಾತ ಎಲ್ಲರನ್ನೂ ಕರ್ಕೊಂಡು ಆವಾಗ ಒಂದು 7-8 ಜನ ಕಣ್ಣು ಕಾಣದೇ ಇರೋರು ಬಂದಿದ್ರು. ಬಂದು ಕುತ್ಕೊಂಡು ನೋಡ್ತಾ ಇದ್ರು. ನಾನೇ ಹೋಗಿ ಮಾತಾಡಿಸಿದೆ ನನ್ನ ಹಾಯ್ ಅಂದ ತಕ್ಷಣ ಅವರು ಜಾನ್ವಿ ಅಲ್ವಾ ಅಂತ ಅಂದರು. ದಟ್ ವಾಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಆ್ಯಂಡ್ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲ ನನ್ನ ಗಣೇಶ್ ಸರ್ ಸಿನಿಮಾನ ನಾನು ಕೇಳಿಸ್ಕೋಬೇಕು ಅಂತ ಬಂದಿದ್ದೀನಿ ಅಂತ ಅಂದರು. ಸೊ ಈ ಥರದೊಂದು ಆಡಿಯನ್ಸ್ ಗಣೇಶ್ ಸರಿಗೆ ಮಾತ್ರ ಅಷ್ಟು ಜನದಲ್ಲಿ ಬರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಟ್ ವಾಸ್ ಈ ಥರ ಒಂದೊಂದು ಎಕ್ಸ್ಪೀರಿಯನ್ಸೂ ವೆರಿ ಬ್ಯೂಟಿಫುಲ್ ನನಗೆ ಈ ಸಿನಿಮಾ ತಂದುಕೊಟ್ಟಿದೆ. ಸೊ ಇಡೀ ಚಿತ್ರತಂಡಕ್ಕೆ ನಾನು ಯಾವತ್ತಿದ್ರು ಚಿರುನುಣಿ. ಇನ್ನೂ ಎಷ್ಟೇ ವರ್ಷ ಆದ್ರೂ ಈ ಮೂಮೆಂಟ್ಸ್ ನನ್ನ ಲೈಫ್ ಲಾಂಗ್ ಜ್ಞಾಪಕ ಇಟ್ಕೊಂಡಿರ್ತೀನಿ. ಆ್ಯಂಡ್ ಈ ಸಿನಿಮಾದ ಬಗ್ಗೆ ನೋಡ್ಬೇಕಂದ್ರೆ ಸಾಧು ಸರ್ರು, ಶಶಿಕುಮಾರ್ ಸರ್, ಶ್ರುತಿ ಮಾಮು, ಶ್ರೀನಿವಾಸ ಮೂರ್ತಿ ಸರ್ರು ಎಲ್ಲರ ಜೊತೆನೂ ವರ್ಕ್ ಮಾಡಿ ಒಂದೇ ಸಿನಿಮಾದಲ್ಲಿ ಇಷ್ಟು ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಯಾರನ್ನು ಹೋಗಲಿ, ಯಾರನ್ನು ಬೇಗಿಡಲಿ, ಯಾರನ್ನ ನಾನು ಯಾರನ್ನ ಎಲ್ಲಿಂದ ಶುರು ಮಾಡಲಿ, ಎಲ್ಲ ಇದೆ. ಶ್ರೀನಿವಾಸ ರಾಜು ಅವರಿಂದ ಹಿಡಿದು ಪ್ರಶಾಂತ್ ರಾಜು ಅವರಿಂದ ಹಿಡಿದು ಎಲ್ಲ ಸಚಿನ್ ಶ್ರೀಧರ್ ಎಲ್ಲರಿಗೂ ಹಿಡಿದು ನನಗೆ ಹೇಳಲಿಕ್ಕೆ ಬರೋಲ್ಲ. ಎಲ್ಲ ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ, ತಂತ್ರಜ್ಞರಿಗೂ, ಈ ಚಿತ್ರ ತಂಡಕ್ಕೂ ನಾನು ಋಣಿಯಾಗಿದ್ದೇನೆ. ಈ ಒಂದು ಮಾತು ಹೆಚ್ಚಿಗೆ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬಿಡಿ. ಈ ಗಣೇಶ್ ಅನ್ನುವ ಗಣೇಶ ಶಕ್ತಿ ಇದೆಯಲ್ಲ, ಅದು ಏನಿದೆಯೋ ಗೊತ್ತಿಲ್ಲ, ಜಾಸ್ತಿ ಹೊಗಳ್ತಾ ಇಲ್ಲ ನಿಮ್ಮನ್ನು ನಾನು. ಆದರೆ ನನ್ನಂತಹ ಕಲಾವಿದರು ನಾನು ಏನು ಹೇಳ್ತೀನಿ ಅಂತಂದರೆ, ಮೂಕಂ ಕರೋತಿ ವಾಚಾಳಂ ಪಂಗುಂ ಲಗೈ ತಿಂ ಗಿರಿಮ್ ಅಂತ ಸಂಸ್ಕೃತ ಹೇಳ್ತಾರೆ. ಅದೇ ಬಸವಣ್ಣವ್ರು ಹೇಳಿದಾರಲ್ಲ. ಹಾಗೆ ಎಲ್ಲ ಮೂಕನ್ನು ಸತಾಗಿ ನಾವು ಗಿರಿ ಹತ್ತಿಸುವಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ಭಗವಂತ ಅವನು ಒಲಿದ್ರೆ. ಅವನು ಯಾರು ಒಲಿಯೋದು? ನೀನು ಒಲಿದರೆ ಕೊರಡು ಕೊನವರುದಯ್ಯ, ನೀನು ಒಲಿದರೆ ಬರಡು ಹಯನಹುದಯ್ಯ. ಯಾರು ನೀನು? ಅವನು ಪ್ರಭೆ, ಪ್ರಭು, ಮಹಾಪ್ರಭು. ಅಲ್ಲಿ ಕೂತಿರ್ತಾನಲ್ಲ ನಮ್ಮನ್ನು ನೋಡೋನು ಅವನು. ಯಾರು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಆಟ ಆಡಿಸ್ತಾನೆ. ಕನ್ನಡ ಚಿತ್ರರಂಗದಲ್ಲಿ ಆ ಪ್ರೇಕ್ಷಕ ಎನ್ನುವ ಮಹಾಪ್ರಭು ನಮ್ಮನ್ನೆಲ್ಲ ಇಲ್ಲಿವರೆಗೂ 25 ದಿವಸ ಧ್ವಜ ಹಾರಿಸೋ ಮಾಡಿದ್ದಾನೆ. ಮೊದಲು ಅವರಿಗೆ ಧನ್ಯವಾದ ಹೇಳ್ಬಿಡೋಣ. ಆದರೆ ಸೂಕ್ಷ್ಮವಾಗಿ ಹೇಳಬೇಕಂತಂದರೆ ಕನ್ನಡ ಚಿತ್ರರಂಗ
ಒಂಥರ ಮಾಯಾ ಲೋಕ, ಎಲ್ರಿಗೂ ಗೊತ್ತೇ ಇದೆ ಸಿನಿಮಾ ರಂಗ ಮಾಯಾ ಲೋಕ. ಪ್ರತಿ ಹತ್ತು ವರ್ಷಕ್ಕೆ ಕಣ್ಣು ಕೂರ್ತಿದ್ದೆ ಅದಕ್ಕೆ ಒಂದೊಂದ್ಸಲ. ಹತ್ತು ವರ್ಷ ಆದ್ಮೇಲೆ ಏನೋ ಇನ್ನೇನು ಸಿನಿಮಾಗಳೆಲ್ಲ ಇಲ್ಲ ಬಿಡೆ, ಅದು ಯಾರು ಸಿನಿಮಾ ನೋಡೋದು ಯಾರು, ಆ ಥರ ಒಂಥರ ವಿಚಿತ್ರ ಧ್ವನಿಗಳು ನಾನು ಕೇಳಿದ್ದೀನಿ ನನ್ನ 25-30-40 ವರ್ಷದ ಸರ್ವಿಸಲ್ಲಿ. ಹತ್ತು ವರ್ಷ ಆದ ತಕ್ಷಣ ಅಷ್ಟಾರು ಬರ್ತಾರೆ, ಇಂಥ ಸ್ಟಾರು ಬರ್ತಾರೆ, ಗಣೇಶ್ ಅಂತವ್ರು ಬರ್ತಾರೆ, ಶಿಖವ್ ಬರ್ತಾರೆ, ಮತ್ತೆ ಯಾರೋ ಬರ್ತಾರೆ. ನಾವೆಲ್ಲ ಚಿತ್ರರಂಗದಿಂದ ಸಾಕಷ್ಟು ಬೆನಿಫಿಟ್ ತಗೊಂಡ್ರೆ ಚಿತ್ರರಂಗವೇ ಇಂಥವ್ರಿಂದ ಬೆನಿಫಿಟ್ ತಗೊಳುತ್ತಲ್ಲ ಅಂತ ನನ್ನ ಸಂತೋಷ. ನಾನು ಎಲ್ಲ ಟ್ರ್ಯಾಕ್ ಸಾಂಗ್ಸು ನಾನು ಅಂದರೆ ಕಂಪೋಸಿಂಗ್ ಟೈಮಿಂದನೂ ನಾನು ಎಲ್ಲ ಹಾಡುಗಳನ್ನು ಹಾಡಿದ್ದೆ. ಸೊ ಲಾಸ್ಟ್ಗೆ ಕಾಡದೆ ಹೇಗಿರಲಿ ನನ್ನದೇ ರಿಟೇನ್ ಮಾಡಿದ್ರು. ಸೊ ತುಂಬ ಖುಷಿಯಾಯಿತು. ಮೇನಾಗಿ ಗಣೇಶ್ ಸರ್ ಮೂವಿಗೆ ಹಾಡಿದ್ದು ತುಂಬ ಖುಷಿಯಾಯಿತು. ನಾನು ಮೊನ್ನೆ ಹೇಳಿದ್ದೆ ಚಿಕ್ಕವಳಿಂದ ನೋಡ್ತಿದ್ದೀನಿ ನಿಮ್ಮ ಮೂವಿ ಅಂತ. ಸೊ ಇವತ್ತು ಹೇಳಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ಪ್ರಶಾಂತ್ ಸರ್, ಹಾಗೆ ಮೇನಾಗಿ ಅರ್ಜುನ್ ಜನ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ಪತ್ರಿಕಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಎಲ್ಲರಿಗೂ ಧನ್ಯವಾದ. ಫಸ್ಟ್ ಆಫ್ ಆಲ್ ಫಸ್ಟ್ಲಿ ರಾಜು ಸರ್ ಇಂದ ಶುರು ಮಾಡ್ತೀನಿ. ಫುಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ತುಂಬ ಟೈಮ್ ತೊಗೊಳಲ್ಲ. ರಾಜು ಸರ್, ಥ್ಯಾಂಕ್ ಯು ಫಾರ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಇನ್ ಮೈ ಲೈಫ್. ಈ ಸಿನಿಮಾ ಯಾವತ್ತಿದ್ರು ಫಾರ್ ಎವರ್ ಮೆಮೊರಬಲ್ ಆಗಿ ಉಳಿಯುತ್ತೆ ನನಗೆ. ಆ್ಯಂಡ್ ಪ್ರಶಾಂತ್ ಸರ್ ಥ್ಯಾಂಕ್ ಯು, ಆ್ಯಂಡ್ ಗಣೇಶ್ ಸರ್. ಸೊ ಈ ಸಿನಿಮಾದ ಸಕ್ಸಸ್ಸಲ್ಲಿ ಪಿಲ್ಲರ್ಸ್ಗಳು ಎಷ್ಟು ಅಂತಂದರೆ ಅದರಲ್ಲಿ ರಾಜು ಸರ್, ಪ್ರಶಾಂತ್ ಸರ್, ಆ್ಯಂಡ್ ಗಣೇಶ್ ಸರ್ ಮೈನ್ ಪಿಲ್ಲರ್ಸ್ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರ ಪ್ರೀತಿಗೆ. ಇದೇ ರೀತಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಗಣೇಶ್ ಸರ್ ಬರೀಬೇಕು ಅನ್ನೋದು ತುಂಬ ಆಸೆ ಇದೆ, ಬರಿತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಡೇಸಿಗೆ ಬಂದು ನಿಂತಿದ್ದೀವಿ, ಮತ್ತು ಪ್ರೊಡಕ್ಷನ್ಗೆ ಮತ್ತು ಡೈರೆಕ್ಟ್ರಿಗೆ ನಾನು ಅವ್ರ ಪ್ರೊಡಕ್ಷನಲ್ಲಿ ಮತ್ತು ಡೈರೆಕ್ಟರ್ ಜೊತೆ ಫಸ್ಟ್ ಟೈಮ್ ಕೆಲಸ ಮಾಡಿದ್ದು. ಯಾವತ್ತೂ ಒಂದಿನ ನಮ್ಮ ಎಡಿಟಿಂಗ್ ರೂಮಲ್ಲಿ ಡೈರೆಕ್ಟ್ರು ನಮಗೆ ಯಾವತ್ತು ಅಂದರೆ ಟಾರ್ಚರ್ ಮಾಡಿಲ್ಲ, ಬೇಗ ಮುಗಿಸ್ಕೊಡು ಆ ಥರ ಯಾವುದೇ ಕೂಲಾಗಿ ಕೆಲಸ ಮಾಡಿದ್ರು. ಹಂಗಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ವೇದಿಕೆಯಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇವತ್ತು ನಾನು ಇಲ್ಲಿ ಏನೇ ಬಂದು ನಿಂತಿದ್ರು ಅದು ಗಣೇಶ್ ಸರು. ಯಾಕೆಂದರೆ ಅವತ್ತು ಫಸ್ಟ್ ಟೈಮ್ ನಾನು ಅವ್ರದ್ದು ಚೆಲ್ಲಾಟ ಮತ್ತು ಮುಂಗಾರ ಮಳೆ ಸೂಪರ್ ಹಿಟ್ ಆಗಿತ್ತು. ಆಗ ಅವ್ರದ್ದು ಮೂರನೇದು ಆ್ಯಟ್ರಿಕ್ ಸಿನಿಮಾ ಹುಡುಗಾಟ, ಅವತ್ತು ಅವರು ಹೇಳ್ಬೋದಾಗಿತ್ತು ಯಾರಾದರೂ ಒಂದು ಎಕ್ಸ್ಪೀರಿಯನ್ಸ್ ಎಡಿಟ್ರಿ ಕೊಡಿ, ಯಾಕೆಂದರೆ ಆ್ಯಟ್ರಿಕ್ ಸಿನಿಮಾ ಅಂತ. ಅವ್ರು ಒಂದೇ ಮಾತು ಹೇಳಿದ್ದು, ಚಿನ್ನ ನೀನು ಮಾಡು, ನಂದು ಆ್ಯಟ್ರಿಕ್ ಸಿನಿಮಾ ಇದು, ನೀಟಾಗಿ ಮಾಡಿಕೊಡು ಅಂತ ಹೇಳಿದ್ರು. ಅವತ್ತು ನಾನು ಅವ್ರ ಸಿನಿಮಾನ ನೀಟಾಗಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಅಣ್ಣ, ಅವತ್ತು ಫಸ್ಟ್ ಟೈಮ್ ಹುಡುಗಾಟ ಕೊಟ್ಟು ನನ್ನ ಇಂಡಿಪೆಂಡೆಂಟ್ ಏಟ್ರ್ ಮಾಡಿದ್ದಕ್ಕೆ. ಇವತ್ತು ಈ ಸ್ಟೇಜ್ ಮೇಲೆ 300 ಸಿನಿಮಾ ಮಾಡಿದ್ದೀನಿ ನಿಮ್ಮಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರ ಜೊತೆನೂ ನಾನು ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ತುಂಬ ಸಂತೋಷ. ಎರಡೆರಡು ಮಾತಾಡು ಅಂತಂದರು, ಇಷ್ಟೇ ಮಾತಾಡ್ತೀನಿ. ಥ್ಯಾಂಕ್ ಯು. ರಸಿಕತೆ ಇಲ್ಲಿರೋ ಜೀವನ ಒಂದು ಜೀವನನ, ಕಲೆ ಇರದ ಕಲೆ ಇಲ್ಲ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು. ಕಲಾವಿದ ಅಂದ್ರೆ ಅವನಿಗೊಂದು ಚುಕ್ಕಿ ಇರ್ಬೇಕಂತೆ. ಏನ್ ಚುಕ್ಕಿ ಹೇಳಿ? ಕಪ್ಪು ಚುಕ್ಕಿ. ಅಂದ್ರೆ ನೆಗೆಟಿವ್ ಹೆಸರು ಇದ್ರೇನೆ ಅವನ ಮೇಲೆ ಗಾಸಿ ಬಿದ್ರೇ ಅವನು ಕಲಾವಿದ. ಏನ್ ಹೇಳ್ತೀರಾ ಮಾಧ್ಯಮದವರೆಲ್ಲ? ಫೋನ ಇಲ್ವಾ? ಸೂಪರ್. ಹೌದು, ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ, ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು, ಅದು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಎಲ್ಲ ಚಿತ್ರರಂಗ ಬಹಳ ಸೊರಗೋಗಿದೆ. ನಮಗಂತೂ ಭಾಳ ಬೇಜಾರಾಗೋಗಿತ್ತು, ಏನಪ್ಪ ಸಿನಿಮಾಗಳು 7-7 ಸಿನಿಮಾ ರಿಲೀಸ್ ಆಗ್ತಾ ಇದೆ, 6-6 ಸಿನಿಮಾ, ಏನೋ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ, ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರೆತುಬಿಟ್ರ, ಅಥವಾ ಆಸಕ್ತಿ ಹೊರಟೋಗಿದೆಯಾ, ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನ ಡಾಮಿನೇಟ್ ಮಾಡ್ತಾವ್ರ, ಇದೆಲ್ಲ ಭಾಳ ಕೊರಗಿ 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 ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹಂಗೇ ಕುಗ್ಗೋಗ್ಬಿಟ್ಟಿದ್ವಿ, ಈ ಮರುಭೂಮಿ ಥರ ಆಗೋಗಿತ್ತು. ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂ ಪ್ರಣಿ ಸಖಿ ಇಟ್ಕೊಟ್ಟಿದ್ದು ಸರ್, ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್, ಸಮುದ್ರ ಆಗಬೇಕು. ಸಮುದ್ರ ಇದ್ರೇ ಮೀನುಗಳು ಇರೋಕ್ಕೆ ಸಾಧ್ಯ, ಮರುಭೂಮಿಯಲ್ಲಿ ಮೀನು ಎಲ್ಲಿ ಇರೋಕ್ಕೆ ಸಾಧ್ಯ? ನಾವೆಲ್ಲ ಕಲಾವಿದ ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ, ನಮ್ಗೆ ಈ ಥರ ಸಕ್ಸಸ್ ಕೊಡ್ತಾ ಇದ್ದಾರೆ ನಮ್ಮ ಕಲಾವಿದರು, ಕಲಾಭಿಮಾನಿಗಳು,
ನಮ್ಮ ಕನ್ನಡ ಅಭಿಮಾನಿಗಳು ಅವ್ರ ಇತರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಅವರಿಗೆ ತುಂಬ ದೊಡ್ಡ ದೊಡ್ಡ ನಿಮ್ಮೆಲ್ಲರಿಗೂ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲು ಅವರಿಗೆ. ಎರಡನೇದು ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟು. ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ನಿಮ್ಮ ಪ್ರಸನ್ನ ಥಿಯೇಟ್ರು. ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ, ಸಕ್ಸಸ್ ಆಗೇ ಆಗುತ್ತೆ ಸರ್. ಇದಾಗ್ಬೋದು ಆ ಕಡೆ ನವರಂಗ್ ಥಿಯೇಟ್ರ್ ಆಗ್ಬೋದು, ಅನ್ಯಾಯವಾಗಿ ನಮ್ಮ ಪ್ರಮೋದ್ ಥಿಯೇಟ್ರನ್ನ ತೆಗೆದುಬಿಟ್ರು, ಇರಲಿ ಪರವಾಗಿಲ್ಲ. ಇದೆಲ್ಲ ನಾವು ಮೇನ್ ಥಿಯೇಟ್ರನ್ನ ನಂಬ್ಕೊತಾನೆ ಇರಲಿಲ್ಲ. ನಮಗೆ ಕನ್ನಡ ಸಿನಿಮಾ ಅಂದ ತಕ್ಷಣ ಪ್ರಸನ್ನಲ್ಲಿ ಬರ್ತಾ ಇದೆಯಾ, ನವರಂಗಲ್ಲಿ ಬರ್ತಾ ಇದೆಯಾ, ನರ್ತಕಿ ತ್ರಿವೇಣಿಯಲ್ಲಿ ಬರ್ತಾ ಇದೆ, ಇದು ನಮ್ಮ ಯೋಚನೆಗಳಾಗಿರುತ್ತೆ. ಇಲ್ಲಿ ಹಿಟ್ಟಾಗಿ 25ನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ. ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ, ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿಬಿಟ್ಟೆ, ನಿರ್ಮಾಪಕರಿಗೆ, ನಮ್ಮ ಲವಬಲ್ ನಿರ್ದೇಶಕರಿಗೆ, ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ದಿವಸನೂ ಅವರು ಜೋರಾಗಿ ಮಾತಾಡೋದು ನಾನು ನೋಡೇ ಇಲ್ಲ ಸರ್. ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯನ್ನು ನಮ್ಮ ಹತ್ರ ಎಲ್ಲ ಕೆಲಸ ತೊಗೊಂಡಿದ್ದಾರೆ. ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ, ಈ ಸಕ್ಸಸ್ಸಲ್ಲಿ ಕಾಣ್ತಾ ಇದೆ ಸರ್. ನಿರ್ಮಾಪಕರಾಗಲಿ, ನಾಗೇಂದ್ರ ಪ್ರಸಾದ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದೀನಿ ದಯವಿಟ್ಟು. ಟೆಕ್ನಿಷಿಯನ್ಸಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ, ಸಿಂಗರ್ಸು ಸೇರ್ಕೊಳ್ತಾರೆ, ಎಲ್ಲ ಅದ್ಭುತವಾಗಿ ಆಡಿದ್ದೀರ. ಇಲ್ಲಿಂದ ನಾನು ಅರ್ಜುನ್ ಜನೆಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ, ಯಾಕೆಂದರೆ ಆಲ್ ಸಾಂಗ್ಸ್ ಆರ್ ಇಟ್ ಬೇಕಿದು ನಮಗೆ, ಆ ಚಾಲೆಂಜ್ ಬೇಕೇ ಬೇಕು. ನಮ್ಮ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸು ಈ ಥರ ಹಿಟ್ ಕೊಟ್ರೇ ನಮಗೊಂಥರ ಹುರುಪು, ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ನಂಗೆ ತುಂಬ ಇಷ್ಟ ಆಗಿದೆ ಸರ್, ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದರೂ ಜನ ಕಮ್ಮಿ ಬರಲ್ಲ. ಆ ಸಿನಿಮಾ ಸಸ್ಟೇನ್ ಆಗಿ ಅದು ಕಮ್ಮಿ ಆಗೋ ತನಕ ಬರಲ್ಲ, ಭೀಮಾ ಸಿನಿಮಾ ಬಂದಾಗ. ಆದರೆ ನೆಕ್ಸ್ಟ್ ವೀಕೇ ಕೃಷ್ಣಂ ಪುಣ್ಯ ಸಖಿ ಬಂದು ಅದು ಕೂಡ ಹಿಟ್ ಆಗುತ್ತೆ ಅಂದರೆ ನನಗೆ ಮಧ್ಯದಲ್ಲಿ ಏನು ಅನಿಸುತ್ತೆ, ಅವರಿಬ್ರು ಪ್ರೀತಿ ಸರ್, ನೀವಿಬ್ರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್, ಇದು ಅದ್ಭುತ. ಇದು ನೀವು ಮತ್ತು ವಿಜಿ ಗಣೇಶ್ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ದಲ್ಲಿ ಈ ಪ್ರೀತಿ ಬೇಕು ಸರ್ ನಮ್ಮ ಇಂಡಸ್ಟ್ರಿಗೆ, ಈ ಪ್ರೀತಿ ಬೇಕು, ಆ ಸ್ನೇಹ ಬೇಕು. ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಿಮಗೆ ನಿಜವಾಗ್ಲೂ ಆಭಾರಿ ಆಗಿದ್ದೀವಿ ಗಣೇಶ್ ಸರ್. ಈ ಥರನೇ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗಂದು ಹಂಗೆ ಗುಣವರ್ಧನೆ ಹೊಡಿಬೇಕು ಸರ್, ಹೊಡಿಬೇಕು, ಸಕ್ಸಸ್ಗಳನ್ನ ಕಾಣಬೇಕು ಎಲ್ಲ ಮಾಧ್ಯಮದವ್ರಿಗೆ. ನೀವಿಲ್ಲದೇ ಅಂದರೆ ಇದು ಇಟ್ಟಾಗ್ತಿರಲಿಲ್ಲ. ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾರೆ. ಯಾಕಂದರೆ ಥ್ರೋಟ್ ಇಡೀ ವರ್ಲ್ಡ್ಗೆ ಗೊತ್ತಾಗಿದೆ ಅದು ಮುಂಗಾರು ಮಳೆ ಏನು ಅನ್ನೋದು, ಅದು ಗಣೇಶ್ ಸರ್. ಯಾಕಂದರೆ ಅಂಥ ಸ್ಟಾರ್ ಯಾರು ಇದುವರೆಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಕೊಟ್ಟಿರಲಿಲ್ಲ, ಬಟ್ ತುಂಬ ಒಳ್ಳೆ ಕೊಟ್ರಿ. ಯಾಕಂದರೆ ಇದು ಹಿಂದೆ ಅಣ್ಣವರು ತುಂಬ ಆ ಥರ ಕೊಟ್ಟಿದ್ರು, ತುಂಬ ಆಳಾಳಿದ್ರು ಎಲ್ಲರೂ, ಬಟ್ ಅದರಲ್ಲಿ ನೀವು ಒಂದು ಬೇರೆ ಥರ ಕೊಟ್ಟಿದ್ರೆ ಗಣೇಶ್ ಸರ್, ಅವಾಗ ತುಂಬ ಖುಷಿಯಾಯಿತು. ಅದೇ ಥರ ದುನಿಯನ್ನು ಕೂಡ ಒಂದು ಒಳ್ಳೆ ನ್ಯಾಚುರಲ್ ಫೈಟ್ ಮಾಡಿಸ್ಕೊಟ್ಟೆ, ಅದು ಬೇರೆ ಥರನೇ ಒಂದು ಇದಾಯಿತು. ಬಟ್ ಅದೇ ಮತ್ತೆ ಇವಾಗ ನಮ್ಗೆ ಅದೇ ನೆನಪಾಗುತ್ತೆ ಏನಂದರೆ, ಆವಾಗ ಮುಂಗಾರು ಮಳೆ ಮತ್ತು ದುನಿಯಾ ಅನ್ನೋದು ಹಿಟ್ಟಾಯಿತು, ಈಗ ಭೀಮ ಮತ್ತು ಕೃಷ್ಣ ಪ್ರೇಮ ಪ್ರಣಯ ಸಖಿ ತುಂಬ ಹಿಟ್ಟಾಗಿದೆ, ಭಾಳ ಸಂತೋಷ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತು ನಮ್ಮ ಶ್ರೀನಿವಾಸ್ ಸರ್ ನಿಜವಾಗ್ಲೂ ಒಂದು ಅವಕಾಶ ಮಾಡಿಕೊಟ್ರು ನನಗೆ, ತುಂಬ ಥ್ಯಾಂಕ್ಸ್ ಡೈರೆಕ್ಟ್ ಸರ್, ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಗಣೇಶ ಸರ್ ತುಂಬ ಥ್ಯಾಂಕ್ಸ್, ಸಾಧು ಸರ್ ಎಲ್ಲ ಇಡೀ ಚಿತ್ರರಂಗ ಯಾರು ಏನೇನು ಮಾಡಿದ್ದಾರೆ ಅದಕ್ಕೆಲ್ಲರೂ ತುಂಬ ಥ್ಯಾಂಕ್ಸ್, ಆಲ್ ಟೆಕ್ನಿಕ್ಸ್ ತುಂಬ ಥ್ಯಾಂಕ್ಸ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಫಸ್ಟ್ ಟೈಮ್ ನಾನು ಗಣೇಶ್ ಇಬ್ಬರು ಆ್ಯಕ್ಟ್ ಮಾಡ್ತಾ ಇರೋದು, ಬಟ್ ಇಟ್ಸ್ ನೈಸ್ ವರ್ಕಿಂಗ್ ವಿತ್ ಯು ಗಣಿ. ಓಕೆ, ಆ್ಯಂಡ್ ಸಾಧು ಅದೆಲ್ಲ ಎಲ್ಲ ಸಾಕಷ್ಟು ರಾಮಕೃಷ್ಣ ಸರ್, ಶ್ರೀನಿವಾಸ ಮೂರ್ತಿ ಅವರು, ಎಲ್ಲ ಸೀನಿಯರ್ಸ್ಗಳೆಲ್ಲ, ಮತ್ತು ಅಶೋಕ್ ಸರ್ ಪಾಪ ಬಂದಿಲ್ಲ ಅನ್ಸುತ್ತೆ, ಅಶೋಕ್ ಅವರು ಎಲ್ಲ ಕಾಣಲಿಲ್ಲ. ಹೀಗಾಗಿ ಎಲ್ಲರೂ ಇದ್ದಾರೆ, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜವರು, ಅವ್ರಿಗೊಂದು ಇದರಲ್ಲಿ ಕೂಡ ಫಸ್ಟ್ ಟೈಮ್ ನಾನು ಮಾಡಿರೋದು. ಯಾಕಂದರೆ ಇದಕ್ಕೆ ಮುಂದೆ ಇದಕ್ಕೆ ಹಿಂದೆ ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ನನ್ನ ಮಾಧ್ಯಮದ ಎಲ್ಲ ನನ್ನ ಸಹೋದರರಿಗೆ ಎಲ್ರಿಗೂ ನಿಮ್ಗೆ ಗೊತ್ತಿದೆ. ಶ್ರೀನಿವಾಸ ರಾಜು ಅಂದ ತಕ್ಷಣ ಫಸ್ಟ್ ಬರೋದ ನೆನಪಾಗೋದು ದಂಡುಪಾಳ್ಯ, ದಂಡುಪಾಳ್ಯ 1, 2, 3 ಇದೇ ಬರ್ತಾ ಇದ್ದಿದ್ದೆ ಆ ಒಂದು ಹ್ಯಾಂಗ್ ಓವರಿಂದ. ಸೊ ಈ ಒಂದು ಡಿಫೆನ್ಸ್ ಸಬ್ಜೆಕ್ಟ್ನ ಒಂದು ಫ್ಯಾಮಿಲಿ ಡ್ರಾಮಾ ಒಂದು ಸ್ವಲ್ಪ ಒಂದು ಹ್ಯೂಮರಸ್ ಆಗಿ ಒಂದು ತಗೊಂಡೋಗ್ಬೇಕು ಅನ್ನೋದು ಕಾನ್ಸೆಪ್ಟ್ನ ತಂದು ಮಾಡಿದ್ರು. ಸೊ ಯಾವ್ಯಾವ ಕ್ಯಾರೆಕ್ಟರ್ ಯಾರ್ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ನಿರ್ಮಾಪಕರು ಮತ್ತು ಪ್ರಶಾಂತ್ ಅವ್ರಿಗೂ, ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ವೆಂಕಟ್ ಪ್ರಸಾದ್,
ಕೋ ಡೈರೆಕ್ಟರ್ ಸಚಿನ್ ಆಗಲಿ ಮತ್ತು ಎಲ್ಲರೂ ನಮ್ಮ ಮ್ಯೂಸಿಕ್ ಅರ್ಜುನ್ ಜನ್ಯ ಎಲ್ರಿಗೂ ಈ ಒಂದು 25 days ಅನ್ನೋದಕ್ಕಿಂತ ಜಾಸ್ತಿ ಇದೇ ಥಿಯೇಟ್ರಲ್ಲಿ ಈ ತನಕ ಹೇಳ್ತಾ ಇದ್ರು. ಶ್ರೀನಿವಾಸ ಮೂರ್ತಿಯವರು ಹೇಳಿದ್ರು ಮತ್ತು ಸಾಧುವರು ಹೇಳಿದ್ರು, ಈ ಪ್ರಸನ್ನ ಥಿಯೇಟ್ರಲ್ಲೇ ಎಷ್ಟೋ ಸಿನಿಮಾಗಳು 25 weeks ಹೋಗಿದೆ, ಇದೇ ಥಿಯೇಟ್ರಲ್ಲಿ ಹೋಗಿದೆ. ಇವತ್ತು ಈ ವೇದಿಕೆ ಮೇಲೆ ಇವತ್ತು ನಾವು ನಿಂತ್ಕೊಂಡು 25 days ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಟ್ ಈಸ್ ನಿಜವಾಗ ನಾವು ಒಂದು ಹೆಮ್ಮೆನೆ. ಯಾಕೆಂದ್ರೆ 25 ಶ್ರೀನಿವಾಸ ಮೂರ್ತಿಯವರು ಹೇಳಿದ್ರಲ್ಲ, ಈ 25 days 25 weeks ಇದ್ದಂಗೆ ಇವತ್ತಿನ ದಿವಸ. ಸೊ ಇಟ್ ಈಸ್ ಆರ್ ರೀಸನ್ ಬಿಕಾಸ್ ಅವಾಗಿದ್ದಂತ ಗೊತ್ತಿದೆ ನಿಮಗೆ ಡಿಜಿಟಲ್ ಮಾಧ್ಯಮ ಇದು ಡಿಜಿಟಲ್ ಇದೇನು ಇರಲಿಲ್ಲ ಅವಾಗ. ಇಟ್ ವಾಸ್ ಓನ್ಲಿ ದಿಸ್ ಥಿಂಗ್ ಎಲ್ಲ ಥಿಯೇಟರ್ ಇರ್ತದೆ, ಇವತ್ತು ಮಲ್ಟಿಪ್ಲೆಕ್ಸ್ ಇಲ್ಲ, ಟೆಕ್ನಾಲಜಿ ಆಗಲಿ ಎಲ್ಲ ಇಷ್ಟು ಅಡ್ವಾನ್ಸ್ ಇರಲಿಲ್ಲ. ಇವತ್ತು ಎವ್ರಿಥಿಂಗ್ ಹ್ಯಾಸ್ ಬಿನ್ ಅಡ್ವಾನ್ಸ್ಡ್, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಎಲ್ಲ ಕೂಡ ನೋಡ್ತಾರೆ ಎಲ್ಲ ಇದಾಗುತ್ತೆ. ಬಟ್ ಆದರೂ ಇದು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮ್ಯೂಸಿಕಲ್ ಅಂತೂ ಇಟ್ ಈಸ್ ಅಮೇಝಿಂಗ್, ಎಲ್ಲಿ ಹೋಗ್ಲಿ ಬರೋ ಇದೇ ಸಾಂಗ್ ಏನೇ ಆ ದ್ವಾಪರ ಸಾಂಗ್ ಅಂತೂ ನಮ್ಗೆ ಎಲ್ಲಿ ಹೋಗ್ಲಿ ಯಾರ ಮೊಬೈಲ್ ಅಲ್ಲಿ ನೋಡ್ಲಿ ಎಲ್ಲಿ ಹೋಗ್ಲಿ ಇಟ್ ಇಸ್ ಬಿಕಮ್ ಇದಾಗಿದೆ ಅಂತ. ಆ್ಯಂಡ್ ಆ ಲಿರಿಕ್ಸ್ ಬರ್ತಾರೆ ನಾಗೇಂದ್ರ ಪ್ರಸಾದ್, ಗುಡ್ ಲಕ್, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಸಾಕಷ್ಟು ಸಾಂಗ್ಸ್ನ ಹಿಟ್ ಕೊಡಿ ನೀವು ಬರೀರಿ. ಓಕೆ, ಮತ್ತೆ ಇದರಲ್ಲಿ ಒಂದು ಅವಕಾಶ ಮಾಡಿದ್ದಕ್ಕೆ ಇವತ್ತು 25 days ಇದಾಗಿದೆ. ಯು ಶುಡ್ ಗೋ ಟು 100 days ಎಲ್ಲ ಸಿಲ್ವರ್ ಜೂಬ್ಲಿ ಹೋಗ್ಬೇಕು. ಮತ್ತೊಂದು ಸಲ ಇದನ್ನ ನಾವೆಲ್ಲರೂ ಸೇರಿ ಒಂದು ಸಂತೋಷ ಹಂಚ್ಕೊಳ್ಳೋ ಒಂದು ದಿನ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸಲ್ಲಿಸ್ತಾ ನಾನು ಎರಡು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್, ಜಯ ಕರ್ನಾಟಕ. ಸಂತೋಷ ಆಯಿತು. ಹಾಗೆಯೇ ಇಲ್ಲಿ ಪ್ರಸನ್ನ ಟಾಕೀಸಲ್ಲಿ ಈ ಸಮಾರಂಭ ಮಾಡ್ತಿರೋದಕ್ಕೆ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಂದಿದ್ದೀವಿ, ಯಾರು ಬಂದಿದ್ರು ಸರಿ, ಅದು ಆಗಲಿಲ್ಲ, ಡೀಲ್ ಆಗಲಿಲ್ಲ. ಅದು ಅಷ್ಟು ಕಾನ್ಫಿಡೆನ್ಸು ಈ ಪಿಕ್ಚರ್ ಹಿಟ್ ಆಗೇ ಆಗ ಅಲ್ಲಿವರೆಗೂ ಏನು ಕಂಟೆಂಟು ಬಿಟ್ಟಿರಲಿಲ್ಲ. ನಂಗೆ ಹೇಳಿದ್ರು ಒಂದಕ್ಕಿಂತ ಒಂದು ಸಾಂಗ್ಸ್ ತುಂಬ ಚೆನ್ನಾಗಿದೆ, ಹಿಟ್ ಮಾಡೇ ಮಾಡ್ತೀವಿ, ಇದು ಬಿಡಲ್ಲ, ಇದು ನೋಡೇ ನೋಡಿ ಬೇಗ ನೋಡಿ ಅಂತಂದ್ಬಿಟ್ಟು ನನಗೆ ಯಾವುದೋ ಒಂದು ನಂಬರ್ ಹೇಳಿದ್ರು, ಒಂದು ದೊಡ್ಡ ನಂಬರ್ ಹೇಳಿದ್ರು, ಕೋಟಿದ್ದು ಇಷ್ಟು ರೀಚ್ ಮಾಡೇ ಮಾಡ್ತೀವಿ ಅಂತೇಳಿ. ಎಸ್, ಅದನ್ನು ಮಾಡ್ಯಾರೆ. ಅವ್ರ ಕಾನ್ಫಿಡೆನ್ಸ್ಗೆ ತುಂಬ ತುಂಬ ಸಂತೋಷ ಆಗುತ್ತೆ. ಅವ್ರು ಹೆಂಗೆ ಅಂದರೆ ಸರ್, ಭಾಳ ಈಸಿ ಅದು. ನಮಗೇನೋ ಬೇರೆ ಏನೋ ಹೇಳ್ಬಿಟ್ರೆ ಯಾವುದೋ ಒಂದು ಆ್ಯಡ್ ಹೇಳ್ತಾರೆ, ಫ್ರೆಂಟ್ ಪೇಜ್ ಬೇಕು ಒಂದು ಬುಕ್ ಮಾಡಿ ಅಂತ ಹೇಳ್ತಾರೆ. ಸರ್ 300,000 ಆಗತ್ತೆ, ಏನು ಮಾಡೋಕ್ಕಲ್ಲ, ಕೊಡಬೇಕಾಗತ್ತೆ ಅಂತಾರೆ. ನಾವು ಯೋಚನೆ ಮಾಡಿ ಸರ್, ಯೋಚನೆ ಇಲ್ಲ ವೆಂಕಟೇಶ್, ಕೊಡ್ಬೇಕು ಕೊಡ್ಬೇಕು ಅಷ್ಟೇ. ನಾವು ಒಂದೇ ಬಿಟ್ರೆ 5 ವಾರ ಬುಕ್ ಮಾಡಿ ಅಂತಾರೆ, ಅಂದರೆ ನಾವು ಕೇಳಬಾರ್ದು ಅದನ್ನ ಅವ್ರನ್ನ. ಹಾಗಾಗಿ ಅವ್ರ ಕಾನ್ಫಿಡೆನ್ಸು ಕ್ಲಿಕ್ ಆಗಿದೆ ಬೇರೆ ಜನರಿಂದ. ವಾಪಸ್ ಈ ಸಿನಿಮಾ ಮಾಡೋದಾಗ್ಲೂ ಹೇಳ್ತಿದ್ರು ಸರ್, ನಾನು ಅವಾಗೆಲ್ಲ ಶೂಟಿಂಗ್ ಬಂದಿದ್ದೆನಲ್ಲ, ನಾನು ಕೆಂಗೇರಿಗೆಲ್ಲ ಬಂದಾಗ ಹೇಳ್ತಾ ಇದ್ದೆ ತುಂಬ ಬೇರೆ ಥರ ಸಿನಿಮಾ ಆಗತ್ತೆ ಅಂತಂದರು. ಸೊ ಸಿನಿಮಾ ಹಿಟ್ ಆಗಿದೆ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೊನ್ನೆ ಎಲ್ಲ ಟಿಕೆಟ್ ಹೌಸ್ಫುಲ್ ಆಗಿ ಮಾಡ್ತಾ ಇದ್ದೀವಿ 4ನೇ ವಾರ. ಇದು ತುಂಬ ಕಮ್ಮಿ ಸಿನಿಮಾಗಳಿಗೆ ಈ ಥರ ಒಂದು ಸಂದರ್ಭ ಸಿಗತ್ತೆ, ಅದು ನಮ್ಮ ಕೃಷ್ಣ ಪ್ರಣಯ ಸಖಿಗೆ ಸಿಕ್ಕಿದೆ. ಯಾಕೆಂದರೆ ಇಷ್ಟು ದೊಡ್ಡ ಹಿಟ್ಟು ಸಿನಿಮಾ ನಮ್ಮ ಈ ವರ್ಷದಲ್ಲಿ ಗಣೇಶ್ ಸರ್ ಒಂದು ಮತ್ತು ಶ್ರೀನಿವಾಸ ಸರ್ ಇಡೀ ಟೀಮ್ ಕೊಟ್ಟಿದ್ದಾರೆ, ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಇನ್ನು ಇದೊಂದು ಪ್ರೆಸ್ ಮೀಟು 25 days ಒಂದು ಪ್ರಸನ್ನ ಥಿಯೇಟ್ರಲ್ಲೇ ಮಾಡಬೇಕು ಅನ್ನೋದು ನಮ್ಮ ಡೈರೆಕ್ಟ್ರದ್ದು ಒಂದು ಆಸೆ, ಈ ಥಿಯೇಟ್ರಲ್ಲಿ ಮಾಡೋಣ. ಯಾಕಂದ್ರೆ ಸಿನಿಮಾ ಇಲ್ಲಿ ನೋಡ್ತಿದ್ದೆ, ಅಲ್ಲೇ 25 days ಆಗಬೇಕು ಅಂತ ಅವ್ರಿಗೆ. 50 days ತುಂಬ ದೊಡ್ಡದಾಗಿ ತುಂಬ ದೊಡ್ಡ ಲೆವೆಲಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ, ಅದನ್ನು ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಅರ್ಜುನ್ ಧೋನಿ ಅವರು, ಮಿತೇಶ್ ಸಪೋರ್ಟ್ ಸರ್. ಇದೀಗ ನಮ್ಮ ನಿರ್ಮಾಪಕರ ಅನುಪಸ್ಥಿತಿಯಲ್ಲಿ ಪ್ರಶಾಂತ್ ಜಿ ರುದ್ರಪ್ಪ ಅವರ ಅನುಪಸ್ಥಿತಿಯಲ್ಲಿ ಅವರ ಮಗಳು ಎಲ್ಲರಿಗೂ ನಮಸ್ಕಾರ. ಐ ವುಡ್ ರಿಯಲಿ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಆ್ಯಂಡ್ ದಿ ಆಡಿಯನ್ಸ್, ದಿ ಟೆಕ್ನಿಕಲ್ ಟೀಮ್, ದಿ ಆಕ್ಟರ್ಸ್, ದಿ ಮ್ಯೂಸಿಕಲ್ ಟೀಮ್, ಎವ್ರಿ ಒನ್. ಇಟ್ ವುಡ್ಂಟ್ ಹ್ಯಾವ್ ಬಿನ್ ಅ ಸಕ್ಸೆಸ್ ವಿತೌಟ್ ಯು ಗೈಸ್. ಥ್ಯಾಂಕ್ ಯು. ಆದಮೇಲೆ ಆ್ಯಕ್ಚುಲಿ ಐ ವಾಂಟ್ ಟು ಡೂ ಸಮ್ ಮೋರ್ ವರ್ಡ್ಸ್, ಯಾಕಂದರೆ ಆಲ್ಮೋಸ್ಟ್ ಒಂದು 6 to 7 ಈವೆಂಟ್ಸ್ ಪ್ರಮೋಷನಲ್ಲಿ ಮಾಡಿದ್ರಿ. ಬಟ್ ನಿಮ್ಗೆಲ್ಲರೂ ಗೊತ್ತು, ಆಫ್ ಕೋರ್ಸ್ ಮೀಡಿಯಾ ಫ್ರೆಂಡ್ಸ್ ಆರ್ ವೆರಿ ಕ್ಲೋಸ್ ಟು ಮಿ ಆಲ್ ಆಫ್ ಇಟ್ಸ್, ಬಟ್ ತುಂಬ ಕಮ್ಮಿನೇ ಬಿಕಾಸ್ ಐ ಕಾಂಟ್ ಸ್ಪೀಕ್ ಮಚ್. ಬಟ್ ಇನ್ ಫ್ಯಾಕ್ಟ್ ವೆನ್ ಕಮ್ಸ್ ಟು ದಿಸ್ ಸಿನಿಮಾ ಸ್ಪೆಷಲಿ ಐ ಹ್ಯಾವ್ ಸಮ್ ನೇಮ್ಸ್ ಟು ಥ್ಯಾಂಕ್, ಪರ್ಟಿಕ್ಯುಲರ್ಲಿ ಆಫ್ ಕೋರ್ಸ್ ವೆರಿ ಫಸ್ಟ್ ನೇಮ್ ಪ್ರಶಾಂತ್ ಈಸ್ ವಿತ್ ಮೀ ಡಿಕೇಡ್, ವಿತೌಟ್ ಹಿಮ್ ಇಟ್ ನಾಟ್ ಪಾಸಿಬಲ್. ಸೊ ಈವನ್ ಐ ಡೋಂಟ್ ಥ್ಯಾಂಕ್ ಹಿಮ್ ಬಿಕಾಸ್ ಅವರ್ ಬಾಂಡಿಂಗ್ ಈಸ್ ಲೈಕ್ ದ್ಯಾಟ್, ಬಿಕಾಸ್ ಈ ಸೋ ಮಚ್ ಅಂದರೆ ಎಷ್ಟಂದರೆ ವಾಟ್ ಎವರ್ ಐ ಸಿ ಸಿಂಪ್ಲಿ ಬಿಲೀವ್ಸ್, ಎಸ್ ದಟ್ ಕೌಂಟ್ ಇಸ್ ಸಮಥಿಂಗ್ ಎಲ್ಸ್.
ವಿ ಓಂಟ್ಲು ಬಡ್ಜೆಟ್ಸು ನೋಡಲ್ಲ, ಕದೆ ನೋಡಲ್ಲ, ದ ವೇ ಐ ಡು. ಸೊ ಅದೊಂದು ಮೇಜರ್ ಅಂದರೆ ಎನಿ ಡೈರೆಕ್ಟರ್ಗೆ ಒಂದು ಪ್ರೊಡ್ಯೂಸರ್ ಬಿಲ್ಲರ್. ಬಟ್ ನಮ್ಮ ಬಾಂಡಿಂಗ್ ಅಂದರೆ ದ ಕಂಪ್ಲೀಟ್ ಸಮ್ಮನ್ ರಿಲೈ ಆನ್ ಮೀ, ದ ರೆಸ್ಪಾನ್ಸಿಬಿಲಿಟಿ ಡಬಲ್ ತ್ರಿಬಲ್ ಆಗುತ್ತೆ. ಸೊ ಅದರಲ್ಲಿ ಈಸ್ ಒನ್ ಆಫ್ ದ ಬ್ಯಾಕ್ ಬೋನ್ ಫಾರ್ ದ ಎಂಟೈರ್ ಪ್ರಾಜೆಕ್ಟ್. ಅದು ಬಿಕಾಸ್ ನಂಬರ್ ಆಫ್ ಟೈಮ್ಸ್ ಬೇರೆ ಬೇರೆಲ್ಲಿ ಹೇಳಬೇಕು, ಬಟ್ ದಿಸ್ ಅ ಟೈಮ್ ವೇರ್ ವಿ ಇಂಪ್ರೂವ್ಡ್ ಅನ್ನೋದಕ್ಕೆ. ಬಿಕಾಸ್ ಒಂದು ಡಿಕೇಡ್ ಬ್ಯಾಕ್ ದಂಡುಪಾಲಿ ಅಂತ ಮೂವಿಗೆ ನಾವು ಸಿಂಪ್ಲಿ ವಿ ಇನ್ವೆಸ್ಟೆಡ್ ಅಂಡ್ ವಿಚ್ ಎ ಬ್ಲಾಕ್ ಬಸ್ಟರ್ ಇನ್ ದೋಸ್ ಡೇಸ್, ಎ ಡಿಕೇಡ್ ಬ್ಯಾಕ್. ಮತ್ತು ಇವತ್ತು ಅದೇ, ಆ್ಯಂಡ್ ಬಿಕಾಸ್ ದಿಸ್ ದ ಫಸ್ಟ್ ಟೈಮ್ ಇನ್ ಫ್ರಂಟ್ ಆಫ್ ಮೀಡಿಯಾ ಆ್ಯಂಡ್ ಹೋಲ್ ಕರ್ನಾಟಕ ಎವ್ರಿವೇರ್, ಈವನ್ ದೋ ಈಸ್ ಮೈ ಫ್ರೆಂಡ್, ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಪ್ರಶಾಂತ್. ದಟ್ ಅ ವೆರಿ ಫಸ್ಟ್ ವರ್ಡ್ ಅದು. ಆಫ್ ಕೋರ್ಸ್ ಇಟ್ ಈಸ್ ದೇರ್ ವಿ ಹ್ಯಾವ್ ದಟ್ ಕ್ಲೋಸ್ನೆಸ್ ಆ್ಯಂಡ್ ನಮ್ಮ ಥ್ಯಾಂಕ್ಸ್ ಎಲ್ಲ ಮೆಸ್ಸಿತ್ತಿಲ್ಲ, ಬಟ್ ಯಾ ಐ ವಾಂಟ್ ಟು ಸೇ ದಟ್ ಒನ್. ಆ್ಯಂಡ್ ನಮ್ಮ ಕಮ್ಸ್ ಟು ಸೆಕೆಂಡ್ ಪಿಲ್ ಲಾಸ್ಟ್ ಟೈಮ್ ಹೇಳಿದೆ, ತ್ರೀ ಪಿಲ್ಲರ್ಸ್ ಫಾರ್ ದ ಫಿಲ್ಮ್ ಅಂತ ನಾನು ತ್ರೀ ಟೈಮ್ ತುಂಬ ಸಲ ಹೇಳಿದೆ. ದಿಸ್ ಟೈಮ್ ಐ ವಾಂಟ್ ಅ ಲಿಟ್ಲ್ ಮೋರ್ ವರ್ಡ್ಸ್. ದ ಸೆಕೆಂಡ್ ಒನ್ ಈ ಸಿನಿಮಾಗೆ ನಾವೇನೇ ಮಾಡಿದ್ರು ವಿ ಥಿಂಕ್ ದಟ್ ವಿ ರೈಟ್ ಡೈರೆಕ್ಟರ್ಸ್ಗೆ ಒಂದು ಚೂರು ವಿ ಆಲ್ ಅಂದರೆ ಡೈರೆಕ್ಟರ್ಸ್ ಫ್ಯಾಮಿಲಿಗೆ ವಿ ಹ್ಯಾವ್ ಸಮ್ ಈಗೋ, ಸಮ್ ಒಂದು ವಿ ಆರ್ ದ ಮೇಕರ್ಸ್, ವಿ ಆರ್ ದ ಕ್ರಿಯೇಟರ್ಸ್, ನಾವಿಲ್ಲ ಅಂದರೆ ಇರಲ್ಲ. ದೀಸ್ ಆಲ್ ಥಿಂಗ್ಸ್ ಡೈರೆಕ್ಟರ್ಸ್ ಫ್ಯಾಮಿಲಿಗೆ ಇರುತ್ತೆ, ಡೈರೆಕ್ಟರ್ಸ್ ಬ್ರದರ್ಸ್ಗೆ ಇರುತ್ತೆ. ಸೊ ಐ ಆಮ್ ಆಲ್ಸೋ ಒನ್ ಅಮಂಗ್ ದ ಡೈರೆಕ್ಟರ್ಸ್ ಫ್ಯಾಮಿಲಿಯಲ್ಲಿ. ಬಟ್ ಇಂಡಿಯನ್ ಸಿನಿಮಾ ಆಗಲಿ, ಹಾಲಿವುಡ್ ಸಿನಿಮಾ ಆಗಲಿ, ವಿತೌಟ್ ಹೀರೋ ದೆರ್ ಈಸ್ ನೋ ಡೈರೆಕ್ಟರ್. ಅದು ಹೀರೋ ಕ್ಯಾರಿ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಾವೇನೇ ಮಾಡಿದ್ರು ಇಟ್ ವೋಂಟ್ ಗೋ, ಪೀಪಲ್ ವೋಂಟ್ ಟೇಕ್ ಇಟ್. ನಾವೆಷ್ಟೇ ಬ್ಯೂಟಿಫುಲ್ ಆಗಿ ಮಾಡಿದ್ರು ಮೇ ಬಿ ಒಂದು ಗುಡ್ ಸಿನಿಮಾ ಅನ್ಸ್ಕೊಂತೀವಿ, ವಿ ಗೆಟ್ ಅಪ್ರಿಸಿಯೇಷನ್. ನನ್ನ ಕೆರಿಯರಲ್ಲಿ ಆ ಥರ ಎರಡು ಸಿನಿಮಾ ಇದೆ, ದಂಡುಪಲ್ಲಿ ಅಫ್ಕೋರ್ಸ್ ದೇ ಇಸ್ ನೋ ಹೀರೋ, ಸೊ ಅದರಲ್ಲೂ ಇದೆ. ಬಟ್ ಈ ಸಿನಿಮಾ ಫಾರ್ ಎಕ್ಸಾಂಪಲ್, ನಾನು ಎಂಟೈರ್ ಕರ್ನಾಟಕ ಹೇಳ್ತೀನಿ, ಕ್ಯಾನ್ ಯು ಇಮ್ಯಾಜಿನ್ ವಿತೌಟ್ ಗಣೇಶ್ ದಿಸ್ ಫಿಲಮ್? ಗಣೇಶ್ ಸರ್ ಅಂದರೆ ವಿ ಕಾಂಟ್ ಇವನ್ ಇಮ್ಯಾಜಿನ್. ಸೊ ನನ್ನ ಪ್ಲೇಸಲ್ಲಿ ಯಾರೋ ಇರ್ತಾರೆ ಅದು ಬೇರೆ ವಿಷಯ, ಬಟ್ ವಿತೌಟ್ ಹಿಮ್ ಡೆಫಿನೆಟ್ಲಿ ದಿಸ್ ಫಿಲ್ಮ್ ಐ ಕಾಂಟ್ ಇಮ್ಯಾಜಿನ್. ಇಂಜಿನಿಯರ್ ಈಸ್ ಡೂಯಿಂಗ್ ತ್ರೀ ಫಿಲಮ್ಸ್, ಮಿಸ್ಟರ್ ಬಚ್ಚನ್, ಇನ್ನೊಂದು ತೆಲುಗು ಫಿಲಮ್ ಆ್ಯಂಡ್ ದಿಸ್ ಥಿಂಗ್ ಕೃಷ್ಣ ಪ್ರಣಯ್ಸಿಂಗ್ ಇಸ್ ಹ್ಯಾಪ್ನಿಂಗ್ ದೇರ್ ಮಿಕ್ಸಿಂಗ್. ನಾನು ಫೈನಲ್ಲಿ ವೆನ್ ಐ ವೆಂಟ್ ದೇರ್ ಈ ಕಾಲ್ ಈ ಕೇಮ್ ಔಟ್ ಆ್ಯಂಡ್ ಸರ್ ನನಗೆ ವೆನ್ ಎವರ್ ಐ ಫೀಲ್ ಬೋರ್ ಐ ಆಮ್ ಪ್ಲೇಯಿಂಗ್ ಯುವರ್ ಮೂವಿ ಅಂತ. ಈ ಡಜನ್ ನೋ ಕನ್ನಡ ಪ್ರಾಪರ್ಲಿ, ಅವ್ರ ಕನ್ನಡ ಪಚ್ಚಿಸತ್ತ ಆಗಲ್ಲ. ನಾನು ಅಂದೆ ಸರ್ ಇದು ಇದೇ ಸರ್ ಅಂದರೆ ದ ಓನ್ಲಿ ಫಸ್ಟ್ ಟೆಕ್ನಿಷಿಯನ್ ಸರ್, ಇಟ್ ಈಸ್ ಅ ಮ್ಯಾಜಿಕಲ್ ಮೂವಿ ಸರ್, ಅದು ವಿತೌಟ್ ಗಣೇಶ್ ಸರ್ ಇಟ್ ಆಲ್ ನಾಟ್ ಪಾಸಿಬಲ್. ಆ್ಯಂಡ್ ಇಟ್ ಟೋಲ್ಡ್ ಮೀ ಸರ್ ಡೋಂಟ್ ನೆವರ್ ಟ್ರೈ ಟು ರೀಮೇಕ್ ದಿಸ್ ಫಿಲಮ್, ಬಿಕಾಸ್ ಇವತ್ತು 50 days, 25 days ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್, ಇಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ಅ ಕನ್ನಡ ಸಿನಿಮಾ, ಆರ್ ಕನ್ನಡ ಸಿನಿಮಾ. ಸೊ ಐ ಆಮ್ ಒನ್ ಅಮಂಗ್ ದೇಮ್. ಆ್ಯಂಡ್ ಫೈನಲಿ ಐ ವಾಂಟ್ ಟು ಸೇ ಒನ್ ಮೋರ್ ಟೈಮ್ ಥ್ಯಾಂಕ್, ಓನ್ಲಿ ಥ್ಯಾಂಕ್ಸ್ ಅಂದರೆ ಗಣೇಶ್ ಸರ್, ಗಣೇಶ್ ಸರ್ ವೆರಿ ಥ್ಯಾಂಕ್ಫುಲ್ ಟು ಆ್ಯಕ್ಟ್. ಆ್ಯಂಡ್ ನಾನು ರಾಜು ಸರು, ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ನಡೀತಾ ಇತ್ತು, ನನ್ನ ಪಾಡು ನಾನು ಒಂದು ಚಿಕ್ಕ ರೂಮಲ್ಲಿ ಕೂತಿದ್ದೆ. ನಮ್ಮ ಡೈರೆಕ್ಟ್ರಿಗೆ ಆಶ್ಚರ್ಯ, ಏನು ಸರ್ ಇದು ಪಿಕ್ಚರ್ ನಡೀತಾ ಇದೆ, ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನೇ ಸರ್, ಅಲ್ಲಿ ಹೋದರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡ್ತಾರೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅಂದ್ಬಿಟ್ಟು 3 hours ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ. ಓಕೆ, ಕೊಟ್ಟಾದ್ಮೇಲೆ ಕಾರಲ್ಲಿ ಕೂತ್ಕೊಂಡು ಬಂದ್ವಿ. ನಮ್ಮ ರಘುವಣ್ಣ ನೋಡಿದ್ರು, ಗಣಪ ಏನೋ ನೀನು 5 hours ಇಲ್ಲಿ ಇದೆಯಲ್ಲೋ, 5 minutes ಒಂದು ಕಡೆ ಇರಲ್ಲ ನೀನು ಅಂದರು. ನಾನು ಹೇಳಿದೆ, ಅಣ್ಣ ಸಾಗರದ ಆಚೆ ಬಂದಿದ್ದೀವಿ, ಎಲ್ಲ ಕನ್ನಡ ಚಿತ್ರ ಪ್ರೇಮಿಗಳು, ಗಣೇಶ್ ಬರ್ತಾನೆ, ರಂಗಾಯಣರಂಗು ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡಕ್ಕೆ ಬಂದಿದ್ದಾರೆ. ಓಕೆ, ಅವ್ರಿಗೋಸ್ಕರ ನಮ್ಮ 5 hours ಸ್ಪೆಂಡ್ ಮಾಡೋಕ್ಕಾಗಲ್ವಾ ಅಣ್ಣ ಅಂತ ಹೇಳಿದೆ. ಓಕೆ, ಅಷ್ಟು ಜನ ಅಲ್ಲಿ ಸೇರಿದರು. ಇದಾಗಿ ನಾವು ಹೊರಡೋದಿತ್ತು, ಹೊರಡಬೇಕಂದ್ರೆ ನಾನು ಡೈರೆಕ್ಟ್ ಶಾಪಿಂಗ್ ಮಾಡ್ಬೇಕು, ನಾನು ನನ್ನ ಬಟ್ಟೆ ಅಂದರೆ ಇಷ್ಟ, ಶಾಪಿಂಗ್ ಮಾಡಬೇಕು ಡೈರೆಕ್ಟ್ರೆ ಅಂದೆ. ನಾನು ಡೈರೆಕ್ಟ್ರು ರಘುವಣ್ಣ 3 ಅಲ್ಲಿ ಶಾಪಿಂಗ್ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ GF ಬ್ರ್ಯಾಂಡ್ ಕಾಣಿಸ್ತು. ಓಕೆ ಸರ್, ಒಂದು ಕಡೆ ಶಾಪಿಂಗ್ ಮಾಡ್ತಾಯಿದ್ರು, ನಾನು ರಘುವಣ್ಣ ಈ GF ಬ್ರ್ಯಾಂಡ್ ಒಳಗೆ ಹೋದ್ವಿ. ಒಳಗೆ ಹೋದರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟ್ಟು, ರಘುವಣ್ಣ ನೋಡಿದ್ರು, ಕಣಪ್ಪ ಅಂದರು. ನಾವಿಬ್ಬರು ಅಟ್ ಎ ಟೈಮ್ ಅದಕ್ಕೆ ಕೈ ಇಟ್ವಿ, ಇಟ್ಬಿಟ್ಟು ಹಾಕ್ಕೊಂಡೆ. ರಘುವಣ್ಣ ಹೇಳಿದ್ರು, ಗಣಪ 25 ದಿನಕ್ಕೆ ನೀನು ಇದೇ ಜಾಕೆಟ್ ಹಾಕೊಂಡು ಬರ್ಬೇಕು ಕಣ.
ಅಂತ ಹೇಳಿ ಇನ್ನೊಂದು ಮಾತು ಹೇಳೋರು. ಇಲ್ಲಿ ಜಿ ಎಫ್ ಇದೆಯಲ್ಲ, ಜಿ ಎಫ್ ಅಂದ್ರೆ ಏನ್ ಗೊತ್ತಾ ಕಣಪ್ಪ? ಗೋಲ್ಡನ್ ಫ್ಯಾನ್ಸ್. ಗೋಲ್ಡನ್ ಫ್ಯಾನ್ಸ್ ಕಣಪ್ಪ, ನಿನ್ನ ಸಿನಿಮಾವನ್ನು ಇವತ್ತು ಗೆಲ್ಸಿದ್ದಾರೆ. ನಿನಗೆ ಎಷ್ಟು ಖುಷಿ ಆಗ್ತಿದೆಯೋ ಗೊತ್ತಿಲ್ಲ ಮಾರಯ್ಯ. ನೀನು ಯಾಕೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯಾ? ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ, ತುಂಬ ಕೇಳಿರ್ತೀವಿ. ಈಗ ನೀನು ಹಾಕೊಳ್ಳೇಬೇಕು ಬ್ಯಾಡ್ಜು ಗೋಲ್ಡನ್ ಫ್ಯಾನ್ಸ್ ಅಂತ ಅಂತ ಹೇಳೋದು. ಓಕೆ, ಸೊ ಹಾಗಾಗಿ ಇದು ನಾ ಜಾಕೆಟ್ ಬಗ್ಗೆ ಆ್ಯಂಡ್ ರಘು ಅವ್ರ ಬಗ್ಗೆ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದೆ. ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ದಕ್ಕೆ ನಾನು ಚೆನ್ನಾಗಿ ಕಾಣಿಸ್ತೆ ಅಷ್ಟೇ. ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ದು. ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಥಿಯೇಟರ್ಸ್ದಾಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ, ಧನ್ಯವಾದಗಳು. ಇದ್ರ ಜೊತೆ ನನ್ನ ಡೈರೆಕ್ಟ್ರ್ ಬಗ್ಗೆ ಎರಡು ಲೈನ್ ನಾನು ಹೇಳೇ ಹೇಳಿದ್ದೆ. ಹೇಳಬೇಕೋ ಬೇಡವೋ ಅಂತಿದ್ದೆ, ತಡೆಯೋಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2 ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದ ಮೇಲೆ ನನ್ನ ಕ್ಯಾರವನ್ನಲ್ಲಿ ಕೂತ್ಕೊಂಡು ಸೀನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು. ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡೋಕೆ ಇಷ್ಟಪಡ್ತೀನಿ ಸರ್ ಅಂದರು. ನಾನು ಒಂದು ಸೆಕೆಂಡ್ ನೋಡಿದೆ. ಹಾಂ, ಥ್ಯಾಂಕ್ ಯು ಸರ್ ಅಂದೆ. ಅದನ್ನು ಅವರು ನನಗೆ ಬಹುಶಃ 84 ದಿನ ಶೂಟಿಂಗಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪೀಟೆಡ್ಲಿ ಹೇಳಿದ. ಸರ್, ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್, ಇದು ಮುಂಗಾರು ಮಳೆ, ನಾನು ಕ್ರಾಸ್ ಮಾಡ್ಬಿಡ್ತೀನಿ, ಚೆಲುವಿನ ಚಿತ್ತರ, ಗಾಳಿಪಟ. ಬಟ್ ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಶ್ರೀನಿವಾಸ ರಾಜಕಾರು, ಓಕೆ ಓಕೆ. ಬಟ್ ಸರ್ ಹ್ಯಾಟ್ಸ್ ಆಫ್, ಪ್ರೂವ್ ಮಾಡ್ಬಿಡ್ರಿ ಸರ್ ನೀವು. ಇದನ್ನ ಇವತ್ತು ಹೇಳೋದಾ ಇಲ್ಲ 50ನೇ ದಿನಕ್ಕೆ ಹೇಳೋದಾ ಅಂತಿತ್ತು, ಇದು ಇವತ್ತೇ ಬಿಟ್ಬಿಟ್ಟೆ ಸರ್.